4:30 ಥರ್ಡ್ ಕ್ವಶನ್. ಓಕೆ, ಈಗೊಂದು ಕ್ವಶನ್ ಕೊಟ್ಟಿದ್ದಾನೆ, ಅದನ್ನೇನಂತೆ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತೆ ಯೂಸಿಂಗ್ ಏನು ಸೂಟಬಲ್ ಐಡೆಂಟಿಟಿ. ಇದು ಯಾವ ಥರ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಟೈಪ್ ಇದೆ ತಾನೆ. ಸೊ ಆ ಫಾರ್ಮ್ಲ ಅಪ್ಲೈ ಮಾಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆನಾ, ಈಗ ನೀವು ಚೆಕ್ ಮಾಡಿದ್ರೆ ಎಕ್ಸ್ ಇದ್ದಲ್ಲಿ ಏನಾಗಬೇಕು, ಎಕ್ಸ್ ಇದ್ದಲ್ಲಿ ಮೈನಸ್ 2x ಹಾಕಬೇಕು, ವೈ ಇದ್ದಲ್ಲಿ ಏನಾಗಬೇಕು, ವೈ ಇದ್ದಲ್ಲಿ 3y ಆಗಬೇಕು, ಜೆಡ್ ಇದ್ದಲ್ಲಿ ಏನಾಗಬೇಕು, 2z ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ, ಈಗ ನೀವು ನೋಡಿದ್ರೆ ಓಕೆ ಎಕ್ಸ್ ಇದ್ದಲ್ಲೆಲ್ಲ ಏನಾಗಬೇಕು, ಮೈನಸ್ 2x ಹಾಕಬೇಕು, ಮೈನಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ ವೈ ಇದ್ದಲ್ಲೇನು 3y ಹೋಲ್ ಸ್ಕ್ವೇರ್ ಹಾಕ್ಬೇಕು, ಜೆಡ್ ಇದ್ದಲ್ಲಿ 2z 2z ಹೋಲ್ ಸ್ಕ್ವೇರ್ ಈ ಪ್ಲಸ್ 2xy. ಎಕ್ಸ್ ಬಂದ್ಬಿಟ್ಟೇನು ಮೈನಸ್ 2x ಇಂಟು ವೈ ವ್ಯಾಲ್ಯೂ ಏನು 3y ಪ್ಲಸ್ 2yz 2 ಇಂಟು ವೈ ವ್ಯಾಲ್ಯೂ ಏನು 3y ಇಂಟು ಜೆಡ್ ವ್ಯಾಲ್ಯೂ ಏನು 2z. ಓಕೆ, ಪ್ಲಸ್ 2zx ಜೆಡ್ ಬಂದು 2z, ಎಕ್ಸ್ ಬಂದ್ಬಿಟ್ಟು ಏನಿದೆ ಇಲ್ಲಿ ಮೈನಸ್ 2x ಇದೆ. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 2 ಸ್ಕ್ವೇರು 4, 4x² ಆಯಿತು, ಪ್ಲಸ್ 3² 9, 9y² ಆಯಿತು, ಪ್ಲಸ್ ಇಲ್ಲಿ 2² 4, 4z² ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್, 2 2 4, 4 3 12 xy ಆಯಿತು. ಓಕೆ, ಇಲ್ಲಿ ಪ್ಲಸ್ 2 3 6, 6 2 12 yz ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್, 2 2 4, 4 2 8 zx ಆಯಿತು. ಓಕೆ, ಈ ಕ್ವಶನ್ನು ಮೈನಸ್ 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್ಗೆ ಆನ್ಸರ್ ಬಂದ್ಬಿಟ್ಟು ಓಕೆ. ಸೊ ಇದಿಷ್ಟು ಆನ್ಸರ್.